ಪ್ರತಿಭಾವಂತ ಭರತನಾಟ್ಯ ಕಲಾವಿದೆ ಸಿನಿಮಾ ಹಾಗೂ ಕಿರುತೆರೆಯ ನಟಿ ಯಮುನಾ ಶ್ರೀನಿಧಿ ಅವರು ಈ ಸೀಸನ್ನ ಬಿಗ್ ಬಾಸ್ಗೆ ಹೋಗಿದ್ದಾಗ ಬಹಳ ದೊಡ್ಡ ಸಂಖ್ಯೆಯಲ್ಲಿ ವೀಕ್ಷಕ ಬಳಗ ಖುಷಿಪಟ್ಟಿತ್ತು ಆದರೆ ಅವರು ಇವಾಗ ಬಿಗ್ ಬಾಸ್ ಮನೆಯಿಂದ ಮರಳಿದ್ದಾರೆ ಅಷ್ಟೇ ಬೇಸರ ಕೂಡ ತಂದಿದೆ ಅವರ ಬಿಗ್ ಬಾಸ್ ಮನೆಯ ಜರ್ನಿ ಹಾಗೆ ಅವರ ಆರ್ಟ್ ಆ್ಯಂಡ್ ಲೈಫ್ ಜರ್ನಿ ಬಗ್ಗೆನೂ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಮ್ಯಾಮ್ ನೀವು ಏನಂತಾರೆ ನಾವು ಆ ಕೆಲವ್ರ ಮುಖನ ನಾವು ನೋಡ್ತಿದ್ದಂಗೆ ಇವ್ರ ಪಕ್ಕ ಆರ್ಟಿಸ್ಟು ಅಂತ ಹೇಳೋ ಸುಮಾರು ಕಲಾವಿದರಲ್ಲಿ ನೀವು ಒಬ್ರು ಖಂಡಿತ ಆ್ಯಂಡ್ ಸ್ಕ್ರೀನಲ್ಲಿ ಒಂದು ಹತ್ತು ಜನ ಒಟ್ಟಿಗೆ ನಿಲ್ಸಿದ್ರೆ ನಮ್ಮ ನಮ್ಮ ದೃಷ್ಟಿಯೆಲ್ಲ ಫಸ್ಟ್ ನಿಮ್ಮ ಕಡೆ ಬರುತ್ತೆ ಅಂತ ನನಗೆ ಪರ್ಸ್ನಲಿ ಅಂತ ಅನಿಸುತ್ತೆ ನೀವು ನಮ್ಮ ಸಾಂಸ್ಕೃತಿಕ ನಗರ ಮೈಸೂರಿನ ಹುಡುಗಿ ನಿಮ್ಮ ಗುರುಗಳಾದಂತಹ ನೀವು ಭರತನಾಟ್ಯಮ್ನ ಕಲಿಯೋದಕ್ಕೆ ಶುರು ಮಾಡಿದ್ರಿ ಪದ್ಮಭೂಷಣ ವೆಂಕಟಲಕ್ಷ್ಮಮ್ಮ ಅವ್ರ ಹತ್ರ ನೀವು ನೀವು ಅವರ ಶಿಷ್ಯ ಅದನ್ನ ತಿಳ್ಕೊಳಕೆನೆ ಬಹಳ ಖುಷಿ ಆಗುತ್ತೆ ನಿಮ್ಮ ಈ ನೃತ್ಯ ಈ ಡಾನ್ಸ್ ಜರ್ನಿ ಶುರು ಆಗಿದ್ದು ಯಾವ ವಯಸ್ಸಿನಲ್ಲಿ ನಾನಿನ್ನೂ ಅವಾಗ ಆರು ವರ್ಷದ ಹುಡುಗಿ ನನ್ ತುಂಬಾ ಕ್ಲೋಸ್ ಫ್ರೆಂಡ್ ಮನೆಗೆ ಆಟಾಡಕ್ಕೆ ಹೋಗ್ತಾ ಇದ್ವಿ ಚಿಕ್ಕ ಪಕ್ಕ ಆಟಾಡಕ್ ಹೋಗ್ತೀವಲ್ಲ ಎಲ್ಲರೂ ಸೇರ್ಕೊಂಡು ಆ ಸಮಯದಲ್ಲಿ ಅವ್ರ ಮನೆಯಿಂದ ಒಂದು ಶಬ್ದ ಬರೋದು ಈ ತೈಯ ತೈ 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 ದಿದ್ದೇ ಅಂತೆಲ್ಲ ನಾನು ಏನು ಕ್ಯೂರಿಯಾಸಿಟಿನಲ್ಲಿ ಹೋಗಿ ಕಿಟಕಿಯಿಂದ ಬಗ್ ನೋಡೋದು ಆ ನೋಡ್ತಾ ಇದ್ದ ಆಮೇಲೆ ಏನಾಗೋಯ್ತು ಅಲ್ಲಿ ನೋಡಿದ್ದನ್ನ ಮನೆಗ್ ಬಂದು ಅಭ್ಯಾಸ ಮಾಡೋದಕ್ ಶುರು ಮಾಡಿದ್ದೆ ಅದನ್ನ ನಮ್ಮ ತಂದೆಯವರು ಗುರುತಿಸಿದ್ರು ಅವ್ರು ಎಲ್ಲೋ ಹೋಗಿ ಏನೋ ನೋಡ್ಕೊಂಡು ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಅಂತ ಕೇಳಿದ್ರು ಹೀಗೆ ಅವ್ರ ಮನೆಯಲ್ಲಿ ಅವ್ರ ಅಜ್ಜಿ ಡಾನ್ಸ್ ಕ್ಲಾಸ್ ಮಾಡ್ತಾ ಇದ್ದಾರೆ ಅಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಅವ್ರ ಪಾಪ ಒಂದು ಕ್ಷಣನೂ ವೇಸ್ಟ್ ಮಾಡಲಿಲ್ಲ ಕರ್ಕೊಂಡು ಹೋಗಿ ನನ್ನನ್ನು ಅಲ್ಲಿ ಸೇರ್ಸಿದ್ರು ಡಾನ್ಸ್ಗೆ ಅಲ್ಲಿಂದ ನೋ ಟರ್ನಿಂಗ್ ಬ್ಯಾಕ್ ಅದು ನಾನು ಹಿಂದೆ ಎಷ್ಟು ಹೋದಷ್ಟು ನನಗೆ ಏನು ನೆನಪಾಗುತ್ತೆ ಅಂದರೆ ಡಾನ್ಸ್ ಒಂದೇ ಅದು ಹೇಗೆ ಮಾತು ಬಂದಾಗ ಮಾತಾಡ ಶುರು ಮಾಡ್ತೀವೋ ಅದೇ ಥರ ನಾನು ಚಿಕ್ಕ ವಯಸ್ಸಿನಲ್ಲಿ ಡಾನ್ಸ್ ಶುರು ಮಾಡಿದ್ದು ಅದು ನಿಲ್ಲಲೇ ಇಲ್ಲ ಒನ್ ಲೀಡ್ಸ್ ಟು ಹಾಗೆ ಹಾಗೆ ಮೇಲೆ ಇರ್ತಾ ಹೋಯ್ತು ನೀವು ಮೊದಲ ಸ್ಟೇಜ್ ಕೊಟ್ಟಿದ್ದು ವಯಸ್ಸಲ್ಲಿ ಅವಾಗ ಮೂರನೇ ಕ್ಲಾಸ್ ಮೂರನೇ ಕ್ಲಾಸ್ ಅಂದ್ರೆ ವರ್ಷನ ಅವಾಗ ಫಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನಾನು ತುಂಬ ನಾಚ್ಕೊಂಡು ಕತ್ ಮೇಲೆ ಎತ್ತೇ ಇರಲಿಲ್ಲ ಆಕ್ಚುಲಿ ನನ್ನ ಸ್ವಭಾವ ಅದೇ ಆಗಿದ್ದು ತುಂಬಾ ಇನ್ಫೀರಿಯರ್ ಇರ್ತಾ ಇದ್ದೆ ಆಮೇಲೆ ಇಂಟ್ರೋವರ್ಟ್ ಇರ್ತಾ ಇದ್ದೆ ಯಾರ ಜೊತೆ ಮಾತಾಡ್ತಿರ್ಲಿಲ್ಲ ಇವಾಗ ಯಾರಿಗಾದ್ರು ಅದನ್ನ ಹೇಳಿದ್ರೆ ನಂಬಲ್ಲ ಅಂತ ಸ್ಟೇಜ್ ಮೇಲೆ ಕತ್ತೆತ್ತುತ್ತಿರಲಿಲ್ಲ ಆ ಪರ್ಫಾರ್ಮೆನ್ಸ್ ಆಗಿತ್ತು ಅದನ್ನು ನಮ್ಮ ತಂದೆ ಅನಲೈಸ್ ಮಾಡಿ ನೋಡು ಸ್ಟೇಜ್ ಮೇಲೆ ಹೋದಾಗ ಈ ರೀತಿ ಇಷ್ಟೊಂದು ನೆಲ ನೋಡ್ಕೊಂಡು ಮಾಡಬಾರ್ದು ಅಂತೆಲ್ಲ ಪಾಪ ಅವ್ರು ಹೇಳಿ ಕರೆಕ್ಟ್ ಮಾಡಿ ಅದೊಂದು ಧೈರ್ಯ ಬರೋ ಹಾಗೆ ಮಾಡಿದ್ರು ರಂಗಪ್ರವೇಶ ಆಗಿದ್ದು ಅದು ಅಷ್ಟೇ ಅವಾಗ ಹತ್ತು ಹನ್ನೆರಡು ವರ್ಷ ಇರ್ಬೋದು ಅಷ್ಟೇ ಹಾಗಾಗಿ ಅವಾಗಿಂದ ಪರ್ಫಾಮ್ ಮಾಡೋಕ್ಕೆ ಶುರು ಮಾಡಿದೆ ಅಂದ್ರೆ ನೀವು ಸ್ಕೂಲ್ಗೆ ನಾವ್ ಹೇಗ್ ಹೋಗ್ತಿವಿ ಲೈಕ್ ಅಕಾಡೆಮಿಕ್ ಅಲ್ಲಿ ಒಂದು ಜರ್ನಿ ಫಾಲೋ ಮಾಡ್ತಿದ್ವಿ ಆಲ್ಮೋಸ್ಟ್ ಡಾನ್ಸ್ ಕೂಡ ಅದೇ ತರ ಜರ್ನಿ ಅನ್ಸುತ್ತೆ ನಿಮ್ದು ವೆಂಕಟ ಲಕ್ಷ್ಮಮ್ಮ ಮ್ಯಾಮ್ ಬಗ್ಗೆ ಸ್ವಲ್ಪ ಹೇಳಿ ಓ ಅವರು ನಾನ್ ಸೇರ್ಕೊಂಡಾಗ್ಲೇ ಅವ್ರ ಹತ್ರ ಡಾನ್ಸ್ ಕಲಿಯೋದಕ್ಕೆ ಅವ್ರಿಗೆ ಎಂಬತ್ ವರ್ಷ ಏನೋ ಆಗಿತ್ತು ಏಜ್ ಆಗಿತ್ತು ಅವಾಗ್ಲೇ ಅವ್ರಿಗೆ ಅವರು ಆಸ್ಥಾನ ಮೈಸೂರು ಆಸ್ಥಾನ ನರ್ತಕಿ ಕೂಡ ಆಗಿದ್ರು ಸಿಕ್ಕಾಪಟ್ಟೆ ನಾಲೆಜ್ ಇರುವಂಥ ಪರ್ಸನ್ ಆಮೇಲೆ ಅವರ ಒಂದು ಡಾನ್ಸ್ ಶೈಲಿನೇ ಅವ್ರು ಆ ವಯಸ್ಸಿನ ಅಭಿನಯ ಮಾಡಿ ತೋರಿಸ್ತಾ ಇದ್ರೆ ಟೀನೇಜರ್ಸ್ಗೂ ಮಾಡೋಕ್ಕಾಗ್ತಿರ್ಲಿಲ್ಲ ಶೃಂಗಾರ ರಸ ಆಗ್ಬೋದು ಇದನ್ನೆಲ್ಲ ನಾಯಕಿಯ ವಿಚಾರ ಆಗ್ಬೋದು ಎಷ್ಟು ಚೆನ್ನಾಗಿ ಮಾಡಿ ತೋರಿಸ್ತಾ ಇದ್ರು ಅಂದರೆ ಕಲ್ತ್ಕೊಳತ್ಕಿಂತ ಹೆಚ್ಚಾಗಿ ಅವ್ರನ್ನ ನೋಡ್ಕೊಂಡೆ ನಾವು ಮೈ ಮರದ್ ಬಿಡ್ತಾ ಇದ್ವಿ ಆ ವಯಸ್ಸು ಅಷ್ಟು ಚೆನ್ನಾಗಿ ತೋರ್ಸೋರು ಅವ್ರಿಗೆ ಎದ್ದು ನಿಂತು ಡಾನ್ಸ್ ಮಾಡೋಕಾಗದೇ ಇದ್ರಿಂದ ಕೈನೇ ಈ ರೀತಿ ಇಟ್ಕೊಂಡು ನಾವು ಕೈಯನ್ನ ಕಾಲು ಅಂತ ಮುಗಿಸ್ಕೊಂಡು ಕಲ್ತ್ಕೊಳ್ಬೇಕು ಆ ರೀತಿ ಆ ಪೊಸಿಷನ್ಗಳು ಅದೆಲ್ಲ ಆ ರೀತಿಯಾಗಿ ಹೇಳ್ಕೊಡ್ತಾ ಇದ್ರು ಸಾಕಷ್ಟು ವಿದ್ಯಾರ್ಥಿನಿಯರನ್ನ ಅವರು ಶಿಷ್ಯರನ್ನ ತಯಾರು ಮಾಡಿದ್ದಾರೆ ತುಂಬಾ ಎಲ್ಲರೂ ದೊಡ್ ದೊಡ್ಡ ಕಲಾವಿದರೆ ಆಗಿದ್ದಾರೆ ಇವಾಗ ಹಾಗಾಗಿ ಅವ್ರ ಹತ್ರ ಕಲ್ತಿದ್ದ ಒಂದು ಹೆಮ್ಮೆ ಏನು ಹೇಳ್ತಾರೆ ಏನು ಆಲ್ಟರ್ ಮಾಡದೆ ಆ ಪ್ಯೂರ್ ಫಾರ್ಮ್ ಇಟ್ಕೊಂಡಿರ್ತಾರಲ್ವಾ ಅದು ಮೈಸೂರು ಶೈಲಿನೇ ಅವ್ರು ಹೇಳ್ಕೊಡ್ತಾ ಇದ್ದಿದ್ದು ಆ ಒಂದು ಫಾರ್ಮ್ನ ಅವರಿಂದನೇ ಕಲ್ತಂಥ ಒಂದು ಅದೃಷ್ಟ ನಂದು ಅಂತ ಹೇಳಬೇಕು ಅವಾಗ ಮಿಸ್ ಆಗಿದ್ದಿದ್ರೆ ಅವ್ರಿಗೆ ಏಜ್ ಆಗಿದೆ ಅಂತ ಪ್ರಾಯಶ ಆ ಒಂದು ಫೌಂಡೇಶನ್ ನನಗೆ ಸಿಗ್ತಾ ಇರಲಿಲ್ಲ ಆಮೇಲೆ ನನ್ನ ಕಂಡ್ರೆ ತುಂಬ ಅವ್ರಿಗೆ ಇಷ್ಟ ರಾಣಿ ರಾಣಿ ಅಂತ ಕರೆಯೋರು ಸೊ ತುಂಬ ಚೆನ್ನಾಗಿ ನನ್ನನ್ನು ಎಲ್ಲ ಇರೋದನ್ನೆಲ್ಲ ಹೇಳ್ಕೊಟ್ಟು ನನ್ನನ್ನ ತುಂಬಾ ಪ್ರೋತ್ಸಾಹ ಮಾಡಿದ್ರು ನಿಮ್ಮ ಮತ್ತಿಬ್ಬರು ಗುರುಗಳು ಮುರಳೀಧರ್ ರಾವ್ ಸರ್ ಹಾಗೂ ನಂದಿನೇಶ್ವರ್ ಮ್ಯಾಮ್ ಅವರ ಅಂಡರ್ ನೀವು ಯಾವಾಗ ಕಲ್ತಿದ್ದು ನಮ್ಮ ವೆಂಕಟಲಕ್ಷ್ಮಮ್ಮ ಡಾಕ್ಟರ್ ಪದ್ಮ ಪದ್ಮಭೂಷಣ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಅವ್ರಿಗೆ ತುಂಬಾ ಏಜ್ ಆಗ್ತಾ ಬಂದಾಗ ಅವ್ರಿಗೆ ಆಲ್ಮೋಸ್ಟ್ ಎಂಬತ್ತೊಂಬತ್ತು ತೊಂಬತ್ತು ಟಚ್ ಆದಾಗ ತೀರಾ ವೀಕ್ ಆಗಿದ್ರು ಪಾಪ ಅವ್ರನ್ನ ಮನೆಗೆ ಬಂದು ಹೇಳ್ಕೊಡೋರು ಆ್ಯಕ್ಚುಲಿ ಇಡೀ ಕ್ಲಾಸ್ನ ನಮ್ಮ ಮನೇಲೆ ಕಂಡಕ್ಟ್ ಮಾಡ್ತಾ ಮಾಡ್ತಾಯಿದ್ವಿ ಆಮೇಲೆ ಮುರಳೀಧರ ರಾವ್ ಅವ್ರ ಹತ್ರ ಸೇರಿಕೊಂಡ್ವಿ ಅವ್ರ ಹತ್ರ ಅವರು ತುಂಬ ಸ್ಟೂಡೆಂಟ್ಸ್ ತಗೋತಾ ಇರಲಿಲ್ಲ ಅವ್ರ ಹತ್ರ ಇಡೀ ಒಂದು ಸಮಯದಲ್ಲಿರೋದು ಆರು ಅಥವಾ ಏಳು ಸ್ಟೂಡೆಂಟ್ಸ್ ಅಷ್ಟೇ ಇಂಡಿವಿಜುವಲ್ ಅಟೆನ್ಷನ್ ತುಂಬ ಕೊಡ್ತಾಯಿದ್ರು ಅವ್ರ ಹತ್ರ ಅವ್ರ ಹತ್ರ ನಾನು ಅಭಿನಯ ತುಂಬ ಕಲ್ತ್ಕೊಂಡೆ ಅವರು ಕೂಡ ತುಂಬ ಪ್ರೋತ್ಸಾಹ ನೀಡಿದ್ರು ತುಂಬ ಚೆನ್ನಾಗಿ ಬೆಳೆಸಿದ್ರು ಅದಾದ ನಂತರ ಕರ್ನಾಟಕ ಕಲಾ ತಿಲಕ ಶ್ರೀಮತಿ ನಂದಿನೀಶ್ವರ್ ಅವರು ಅವರ ಹತ್ರ ಅಂತೂ ನೃತ್ಯ ಅಂತ ಅಂದರೆ ಹೇಗೆ ಹೇಳೋದು ಒಂದು ಚೂರು ಅನಾಲ್ಟರ್ಡ್ ಶಾಸ್ತ್ರೀಯ ಅಂತ ಅಂದರೆ ಶಾಸ್ತ್ರೀಯವಾದಂಥ ಒಂದು ನೃತ್ಯವನ್ನು ಶೈಲಿಯನ್ನು ಒಂದು ಚೂರು ಆ ಕಡೆ ಈ ಕಡೆ ಬಿಟ್ಕೊಡ್ದೆ ಹಾಗೆ ಇವಾಗಲೂ ಹಾಗೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರು ಅವ್ರ ಮಗ ಎಲ್ಲ ಅವರ ಹತ್ರ ಕಲಿಯೋಕ್ಕೆ ಸಿಕ್ಕಿದ್ದು ನಿಜವಾಗಲೂ ಅದೊಂದು ದೇವರ ಆಶೀರ್ವಾದ ಅಂತ ನಾನು ತಿಳ್ಕೊಳ್ತೀನಿ ತುಂಬ ಪ್ಯೂರೆಸ್ಟ್ ಫಾರ್ಮ್ ಥಿಯರಿ ಇದೆಲ್ಲ ಸಾಕಷ್ಟು ನಾಲೆಜ್ ನನಗೆ ಅವ್ರ ಹತ್ರ ಸಿಕ್ತು ಈವನ್ ನಾನು ಅಮೆರಿಕಾಗೆ ಹೋಗಿ ಬಂದ ಮೇಲೂ ಅವ್ರ ಹತ್ರ ಪ್ರತಿಯೊಂದಕ್ಕೂ ಅಡ್ವೈಸ್ ಆಗಲಿ ನಾನು ಮಾಡುವಂಥ ನೃತ್ಯದ ಬಗ್ಗೆ ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋ ಅಡ್ವೈಸ್ ಎಲ್ಲ ಕೂಡ ಇವಾಗಲೂ ನಾನು ಅವರ ಹತ್ರ ತಗೊಳ್ತೀನಿ ಸ್ವಲ್ಪ ಏಜ್ ಆಗಿದೆ ಆದರೆ ಅವರ ಅಡ್ವೈಸ್ಗೆ ಇವತ್ತು ಕೂಡ ನನ್ನ ಮಗಳು ಕೂಡ ಭರತನಾಟ್ಯ ಕಲಾವಿದೆ ಸೊ ಅವಳಿಗೂ ಕೂಡ ಬೇಕಾದಂಥ ಒಂದು ಅಡ್ವೈಸ್ ಏನಿದೆ ಪ್ರತಿಯೊಂದನ್ನು ನಾನು ಅವ್ರ ಹತ್ರನೇ ಇವಾಗಲೂ ಕೂಡ ತಗೊಳ್ತೀನಿ ಕೇಳಕ್ಕೆ ಬಹಳ ಖುಷಿಯಾಗತ್ತೆ ಅಂತಹ ಗುರುಗಳ ಹತ್ರ ನೀವು ಕಲ್ತಿದೀರಾ ಅಂತ ಒಂದು ಕಡೆ ಈ ನೃತ್ಯ ಇದೆಲ್ಲ ಜರ್ನಿ ನಡೀತಾ ಇದ್ರೆ ನಿಮ್ಮ ವಿದ್ಯಾಭ್ಯಾಸ ಹೇಗಿತ್ತು ಸ್ಕೂಲು ಕಾಲೇಜು ಅಲ್ಲಿ ಯಮುನಾ ಅವರು ಹೇಗಿದ್ದಿದ್ದು ತುಂಬ ಸ್ಟೂಡಿಯಸ್ ಸ್ಟೂಡೆಂಟ್ ಆಗಿದ್ದೆ ನಾನು ಅದರಲ್ಲೂ ಹತ್ತನೇ ಕ್ಲಾಸ್ವರೆಗೂ ಅಂತೂ ತುಂಬ ಸ್ಟೂಡಿಯಸ್ ಈ ವರ್ಷ ಫಸ್ಟ್ ಬರಲಿಲ್ಲ ಅಂದರೆ ಸೆಕೆಂಡ್ ಬಂದರೆ ನೆಕ್ಸ್ಟ್ ಇಯರ್ ಫಸ್ಟ್ ಬರಲೇಬೇಕು ಆ ರೀತಿ ಕಾಂಪಿಟೇಟಿವ್ ಮೈಂಡಲ್ಲಿ ಮಾಡ್ಕೊಂಡಿದ್ದೆ ಆಮೇಲೆ ನನ್ನ ಚೈಲ್ಡ್ಹುಡ್ ಪೂರ್ತಿ ಹೇಗಿತ್ತು ಅಂತಂದ್ರೆ ಯಾವಾಗಲೂ ಬ್ಯುಸಿಯಾಗಿರೋದು ಆಗಿರೋದು ಒಂದು ಕಡೆ ಸ್ಪೋರ್ಟ್ಸು ಒಂದು ಕಡೆ ಭರತನಾಟ್ಯ ಸಂಗೀತ ಶಾಲೆ ಯಾವುದಕ್ಕೂ ಬೇರೆ ಸಮಯನೇ ಸಿಗ್ತಾ ಇರಲಿಲ್ಲ ಹತ್ತನೇ ಕ್ಲಾಸ್ವರೆಗೂ ಆ ರೀತಿ ಇತ್ತು ಹತ್ತ ನಂತರ ಪಿ ಯು ಸಿಗ್ ಬಂದಾಗ ಪಿ ಯು ಸಿ ಕಾಲೇಜಲ್ಲಿ ಎನ್ ಸಿ ಸಿ ಸ್ವಲ್ಪ ಜಾಸ್ತಿ ಆಯಿತು ನನಗೆ ಎನ್ ಸಿ ಸಿ ಸೇರ್ಕೊಂಡಿದ್ದರಿಂದ ಎನ್ ಸಿ ಸಿ ಆ್ಯಕ್ಟಿವಿಟೀಸು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಇಂಟರ್ ಕಾಲೇಜ್ ಕಾಂಪಿಟೇಷನ್ಸು ಯೂನಿವರ್ಸಿಟಿ ಕಾಂಪಿಟೇಷನ್ಸು ಓದೋದಕ್ಕಿಂತ ಹೆಚ್ಚಾಗಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಎನ್ ಸಿ ಸಿ ಡಾನ್ಸು ಇದು ಸ್ವಲ್ಪ ನನ್ನನ್ನು ಆವರಿಸ್ಕೊಳ್ತಾ ಹೋಯಿತು ಹಾಗಾಗಿ ನನ್ನ ನನ್ನನ್ನು ತುಂಬ ಕಡೆ ತೊಡಗಿಸ್ಕೊಂಡು ಅಕಾಡೆಮಿಕ್ಸಲ್ಲಿ ಸ್ವಲ್ಪ ವೀಕ್ ಆಯ್ತು ಆದ್ರೆ ನಮ್ಮ ತಂದೆಯವರು ಇವಾಗ ಈಗಿನ ಪೇರೆಂಟ್ಸ್ ಹೇಗಿರ್ತಾರೆ ಅಂತಂದ್ರೆ ಅದನ್ನೆಲ್ಲ ಬಿಟ್ಬಿಟ್ಟು ಫಸ್ಟ್ ಓದು ಓದು ಅಂತ ಹೇಳ್ತಾರೆ ಆದ್ರೆ ನಮ್ಮ ಅವರು ಆ ಕಾಲದಲ್ಲೇ ಹೇಗಿದ್ರು ಅಂತಂದ್ರೆ ನಿನಗೆ ಇದರಲ್ಲಿ ಟ್ಯಾಲೆಂಟ್ ಇದೆ ಭರತನಾಟ್ಯದಲ್ಲಿ ಟ್ಯಾಲೆಂಟ್ ಇದೆ ಎನ್ ಸಿ ಸಾಕಷ್ಟು ಅಚೀವ್ ಮಾಡಿದ್ಯಾ ಸ್ಪೋರ್ಟ್ಸಲ್ಲಿ ಇಷ್ಟೆಲ್ಲ ಅಚೀವ್ ಮಾಡಿದ್ಯಾ ಸೊ ನೀನು ಇದೇ ರಂಗದಲ್ಲಿ ಮುಂದುವರಿ ಡಾನ್ಸು ನೃತ್ಯ ಕಲೆ ಇದು ಇದರಲ್ಲೇ ಮುಂದುವರಿ ನೀನು ಓದ್ಬಿಟ್ಟೆ ಇನ್ನೇನೋ ಮಾಡಬೇಕು ಅನ್ನೋದೇನು ನನಗೆ ಆ ಥರದಿಲ್ಲ ಅಂತ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದಿದ್ದಿದ್ರೆ ಕಷ್ಟಪಟ್ಟಿರ್ತಿದ್ದೆ ನಾನು ತುಂಬ ಮೆಡಿಕಲ್ ಸೀಟ್ ಸಿಕ್ಕಿದ್ರು ಸಹ ಎನ್ ಸಿ ಕೋಟದಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿತ್ತು ಅವಾಗ ನಮ್ಮ ತಂದೆಯವರು ಹೇಳಿದ್ರು ಸೀಟ್ ಸಿಕ್ಕಿದೆ ಅಂದ ಕ್ಷಣಕ್ಕೆ ನೀನು ಹೋಗ್ಬೇಕಂತೇನೂ ಇಲ್ಲ ಅದರಲ್ಲೇ ತೀರಾ ಆಸಕ್ತಿ ಇರುವಂಥವ್ರಿಗೆ ಕೊಟ್ಬಿಡು ಅದನ್ನು ನೀನು ಬೇರೆ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿರೋದ್ರಿಂದ ನೀನು ಇದರಲ್ಲೇ ಮುಂದುವರೆದ್ರೆ ಇನ್ನೂ ಸಾಧನೆ ಮಾಡ್ತೀಯಾ ಅಂತ ಹೇಳಿ ನಮ್ಮ ತಂದೆಯವರು ಆ ವಿಶ್ವಾಸನ ನನಗ್ ಕೊಟ್ಟಿದ್ದಕ್ಕೆ ಈ ಕ್ಷೇತ್ರದಲ್ಲಿ ಬೆಳೆಯುವ ಹಾಗಾಯ್ತು ಇಲ್ಲಾಂದ್ರೆ ನೋಡಿ ಇವಾಗ ಇವತ್ತಿನ ದಿನ ಭರತನಾಟ್ಯದಲ್ಲಿ ಸ್ಟೇಟ್ ಲೆವೆಲ್ ನಾಲ್ಕು ಸ್ಟೇಟ್ ಅವಾರ್ಡ್ಸು ನ್ಯಾಷನಲ್ ಅವಾರ್ಡ್ ನ್ಯಾಷನಲ್ ಲೆವೆಲ್ ಅವಾರ್ಡ್ ಒಂದು ಬಂದಿದೆ ಪ್ರೈಮ್ ಮಿನಿಸ್ಟರ್ ಅವಾರ್ಡ್ ಸಿಕ್ಕಿದೆ ಇಂಟರ್ ನ್ಯಾಷನಲಿ ನನ್ಗೆ ಮೂರು ಅವಾರ್ಡ್ ಸಿಕ್ಕಿದೆ ಸೊ ಇದಲ್ದೆ ಬೇರೆ ಕ್ಷೇತ್ರಕ್ಕೆ ಹೋಗಿದ್ದಿದ್ರು ನಾನು ಈ ಸಾಧನೆಯನ್ನ ಮಾಡ್ತಾ ಇದ್ದೆ ಅನ್ನೋ ಯಾವ ಗ್ಯಾರಂಟಿನೂ ಖಂಡಿತವಾಗಿಯೂ ಇಲ್ಲ ಆ ಮಾರ್ಗದರ್ಶನ ತುಂಬಾ ಮುಖ್ಯ ಆಗತ್ತೆ ಒಂದು ಮಾರ್ಗದರ್ಶನ ಏನಿದೆ ನಿಜವಾಗ್ಲು ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಹೇಳಬೇಕು ಹಾಗಿದ್ರೆ ಯಾಕಂದ್ರೆ ನಮ್ಗೆ ಇಂಥ ಒಂದು ಒಳ್ಳೆ ಕಲಾವಿದೆ ಸಿಕ್ಕಾಗಾಯ್ತು ಅಂದ್ರೆ ಅವರು ನಿಮ್ಮ ಮೇಲೆ ಇಟ್ಟಂತಹ ವಿಶ್ವಾಸ ಅಂದ್ರೆ ಎಷ್ಟೋ ಜನ ಒಂಥರ ಆ ತರ ಸೀಟ್ ಸಿಕ್ಕ ತಕ್ಷಣ ಯೋಚನೆ ಮಾಡದೆ ಓದಕ್ಕೆ ಅಂತ ಕಳಿಸ್ತಾರೆ ಬಟ್ ಅವ್ರಿಗೆ ನಿಮ್ಮ ಕಲೆಯ ಮೇಲೆ ಇದ್ದಂತಹ ನಂಬಿಕೆ ಇವತ್ತು ನಮ್ಗೆ ಇಂಥ ಒಂದು ಕಲಾವಿದೆಯನ್ನ ಕೊಟ್ಟಿದೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಸೊ ಮಚ್ ನೀವು ಹೇಳ್ತಿದ್ರಿ ಎನ್ ಸಿ ಸಿ ಬಗ್ಗೆ ಅಂದರೆ ಒಂದ್ ಕಡೆ ಡಾನ್ಸ್ ಮಾಡೋ ಅಂತ ಅಂದ್ರೆ ಶಾಲೆಯಲ್ಲಿ ಇರೋ ಅಂಥ ಡಾನ್ಸರ್ ಅಂತ ಇದ್ರೆ ಇನ್ನೊಂದ್ ಕಡೆ ಅದೇ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಎನ್ ಸಿಲಿ ಲೈನ್ ಅಲ್ಲಿ ನಿಂತು ಮಾರ್ಚ್ ಪಾಸ್ಟ್ ಎಲ್ಲ ಮಾಡೋದಿರುತ್ತೆ ಈ ಎನ್ ಸಿ ಸಿ ಯಾಕೆ ನೀವು ಆಯ್ಕೆ ಮಾಡಿದ್ದು ಅಥವಾ ಅಲ್ಲಿ ಎನ್ ಸಿ ಸಿ ಅನ್ನೋದ್ರಿಂದ ನೀವು ಕಲ್ತಿದ್ದೇನಿದೆ ಜೀವನಕ್ಕೆ ಎನ್ ಸಿ ಸಿ ಯಿಂದ ಕಲ್ತಿದ್ದು ಒಂದಲ್ಲ ಎರಡಲ್ಲ ಅದು ನನ್ನ ನನ್ನ ವ್ಯಕ್ತಿತ್ವವನ್ನೇ ಬದಲಾಯಿಸ್ಬಿಡ್ತು ಒಂದು ಕಾನ್ಫಿಡೆನ್ಸ್ ಆಗಲಿ ನಾನು ಹೇಳಿದ್ದೆ ನಿಮಗೆ ಇಂಟ್ರೋವರ್ಟ್ ಆಗಿದ್ದೆ ಅಂತ ನಾನು ನನ್ನ ಎಕ್ಸ್ಟ್ರಾವರ್ಟ್ ಮಾಡಿದ್ದೆ ಎನ್ ಸಿ ಸಿ ಆಮೇಲೆ ನಮಗೆ ನಮ್ಮ ಮೇಲೆ ನಂಬಿಕೆ ಛಲ ಕಾಂಪಿಟೇಟಿವ್ ಸ್ಪಿರಿಟ್ ಇದು ಎಲ್ಲ ಅಂಶಗಳನ್ನು ನಮಗೆ ಕೊಟ್ಟಿದ್ದೆ ಎನ್ ಸಿ ಸಿ ಟ್ರೈನಿಂಗ್ ಮನೆ ಮಠನ ಬಿಟ್ಟು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಹಿಮಾಲಯಗೆ ಮೌಂಟನೇರಿಂಗ್ ಕ್ಯಾಂಪ್ ಹೋಗೋದಾಗಲಿ ಅಥವಾ ಎಲ್ಲ ಒಂದು ಕಂಫರ್ಟ್ ಝೋನ್ನ ಬಿಟ್ಟು ಡೆಲ್ಲಿನಲ್ಲಿ ರಿಪಬ್ಲಿಕ್ ಡೇ ನಡೆಯುತ್ತಲ್ಲ ಕ್ಯಾಂಪು ಆ ಚಳಿ ಒಳಗೆ ಈಗ ನಮ್ಮ ಸೌತ್ ಇಂಡಿಯನ್ಸು ನಾವು ಅಂಥ ಚಳಿನ ಅನುಭವಿಸಿರೋದೇ ಇಲ್ಲ ಆ ಥರದಲ್ಲಿ ಆ ಥರ ಚಳಿನಲ್ಲಿ ಹೋಗಿ ಅಷ್ಟು ಆ್ಯಕ್ಟಿವಿಟೀಸ್ಗಳು ಮಾಡಿಕೊಂಡು ಅಲ್ಲಿ ಬಿಸ್ನೀರು ಸಹ ಕೊಡಲ್ಲ ಸ್ನಾನ ಮಾಡೋಕ್ಕೆ ಸೊ ಅಂಥ ಒಂದು ಪರಿಸ್ಥಿತಿನಲ್ಲಿ ಅದು ಸಿಕ್ಕಿದ್ರಿಂದ ಜೀವನದಲ್ಲಿ ಯಾವುದೇ ಕಷ್ಟ ಬಂದ್ರೂ ನಥಿಂಗ್ ಅನ್ನೋದು ಈಗ ನಾನು ಅಮೆರಿಕಾಗನು ಹೋದಾಗ ನನಗೆ ಬರೀ ಇಪ್ಪತ್ತೆರಡು ವರ್ಷ ಅಷ್ಟೇ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಹೋಗಿ ಒಬ್ಳೆ ಸರ್ವೈವ್ ಆಗೋದು ಇವಾಗ ಅಮೆರಿಕ ಅಥವಾ ಪಾಶ್ಚಿಮಾತ್ಯ ದೇಶಗಳಲ್ಲಿ ತುಂಬಾ ಭಾರತೀಯರಿದ್ದಾರೆ ಇವಾಗ ಸರ್ವೈವ್ ಆಗೋದು ತೊಂದರೆ ಇಲ್ಲ ನಾನು ಹೋಗಿದ್ದಂತ ಸಮಯದಲ್ಲಿ ನೈಂಟಿ ಸೆವೆನ್ ಅಲ್ಲಿ ಬಹಳ ಕಡಿಮೆ ಭಾರತೀಯರಿದ್ರು ಹಾಗಾಗಿ ಕಷ್ಟ ಅಲ್ಲಿ ಬದುಕೋದು ಕಷ್ಟ ಬೇರೆ ದೇಶದಲ್ಲಿ ಅದು ನನಗೆ ಅದು ಆ ಚಾಲೆಂಜ್ ಯಾವುದು ಕಷ್ಟ ಅನಿಸ್ತಿರ್ಲಿಲ್ಲ ಯಾಕಂತಂದ್ರೆ ಇಲ್ಲಿ ನನಗೆ ಎನ್ ಸಿ ಸಿ ಟ್ರೈನಿಂಗ್ ತರಬೇತಿ ಯಾವ ರೀತಿ ಸಿಕ್ಕಿತ್ತು ಅಂತ ಅಂದ್ರೆ ನಮಗೆ ತರಬೇತಿ ಕೊಡೋರು ಆರ್ಮಿ ಆಫೀಸರ್ಸೇ ಹಾಗಾಗಿ ಅವರು ಅವ್ರ ಲೆವೆಲಲ್ಲೇ ಕೊಡ್ತಾರೆ ಅವ್ರ ಅಲ್ಲೇ ನಮಗೆ ಟ್ರೈನಿಂಗ್ ಕೊಡ್ತಾರೆ ಹಾಗಾಗಿ ನಮ್ಮ ಮನಸ್ಥಿತಿ ಒಂದು ವಿಲ್ ಪವರು ತುಂಬ ಚೆನ್ನಾಗಿರುತ್ತೆ ನಮಗೆ ಹಾ ಸೊ ಹಾಗಾಗಿ ಜೀವನದಲ್ಲಿ ಬರುವಂತಹ ಯಾವುದೇ ಕಷ್ಟವನ್ನ ಯೋಚನೆ ಮಾಡದೆ ಮುನ್ನುಗ್ಗಿ ಸಾಧಿಸುವಂತ ಒಂದು ಸ್ಟ್ರೆಂತ್ ನಮ್ಮಲ್ಲಿರುತ್ತೆ ಹಾಗಾಗಿ ಎನ್ ಸಿ ಸಿ ಏನು ಏನು ಕಲ್ತೆ ನಾನು ಎವ್ರಿಥಿಂಗ್ ಎವ್ರಿಥಿಂಗ್ ಇವತ್ತು ಈ ಏಜಲ್ಲಿ ನನಗೊಂದು ಕರೇಜ್ ಇದೆ ಇವಾಗ ಬಿಗ್ ಬಾಸ್ಗೆ ಹೋಗೋದಕ್ಕೂ ನಾನು ಹೋಗಿ ಅಲ್ಲಿ ಆ ಮಕ್ಳು ಜೊತೆಗೆ ನಾನು ಕಾಂಪಿಟೇಟಿವ್ ಸ್ಪಿರಿಟ್ಸಿಂದ ನಿಂತ್ಕೊಳ್ ಬಲ್ಲೆ ಅಂತ ಅನ್ನೋದಾದರೆ ಅದು ಎನ್ ಸಿ ಸಿ ಕೊಟ್ಟಂಥದ್ದೇ ಇನ್ಫ್ಯಾಕ್ಟ್ ಸುದೀಪ್ ಸರ್ ಕೇಳ್ತಾರೆ ಸ್ವರ್ಗಕ್ಕೆ ಹೋಗ್ತೀರಾ ನರ್ಕಕ್ಕೆ ಹೋಗ್ತೀರಾ ಅಂತ ನಾನು ಹೇಳ್ತೀನಿ ನನ್ಗೆ ಸ್ವರ್ ನನ್ನ ನರ್ಕಕ್ಕೆ ಹೋಗ್ಬೇಕು ಯಾಕೆಂದ್ರೆ ನನ್ನಲ್ಲಿ ಇನ್ನೂ ಆ ಕಾಂಪಿಟೇಟಿವ್ ಸ್ಪಿರಿಟ್ ಇದೆಯಾ ನನ್ನಲ್ಲಿ ಇನ್ನೂ ಆ ಶಕ್ತಿ ಇದೆಯಾ ಆ ಸ್ಫೂರ್ತಿ ಇದೆಯಾ ಆ ಎನರ್ಜಿ ಇದೆಯಾ ಅದನ್ನು ನನಗೆ ನಾನು ಪರೀಕ್ಷಿಸ್ಕೊಳ್ಬೇಕು ಹಾಗಾಗಿ ನಾನು ನರ್ಕಕ್ಕೆ ಹೋಗ್ತೀನಿ ಅಂತ ಕೇಳ್ಕೊಂಡಿದ್ದೆ ಸೊ ಇದೆಲ್ಲದನ್ನು ಕೊಟ್ಟ ಈ ಮನಸ್ಥೈರ್ಯವನ್ನು ಕೊಟ್ಟಿದ್ದು ನನಗೆ ಎನ್ ಸಿ ಸಿ ತರಬೇತಿ ಹಂಗೆ ನೋಡೋಕೆ ಹೋದರೆ ನೀವು ಒಂಥರ ವೆರಿ ಫಿಟ್ ಕಂಟೆಸ್ಟೆಂಟ್ ಅನ್ನಿಸ್ತೀರ ನಮಗೆ ಅಂದರೆ ನಿಮಗಿರೋ ಅಂಥ ಒಂದು ವಿಲ್ ಪವರ್ಗೆ ಆರಾಮಾಗಿ ನೀವು ಹಂಡ್ರೆಡ್ ಡೇಸ್ ಸರ್ವೈವ್ ಆಗ್ಬೋದು ಅನ್ನೋಷ್ಟು ಫೀಲಿಂಗ್ ಬರುತ್ತೆ ನಮಗೆ ನೀವು ಹೇಳ್ತಿದ್ರಿ ನೈಂಟಿ ಸೆವೆನಲ್ಲಿ ನೀವು ಅಮೇರಿಕಾಗೆ ಹೋಗಿದ್ದು ಅಂತ ಈ ನಿರ್ಧಾರ ಯಾಕೆ ಅಂದರೆ ಒಂದು ಕಡೆ ನಿಮ್ಮ ಡಾನ್ಸ್ ಜರ್ನಿ ಎಲ್ಲ ನಡೀತಿತ್ತು ಓದು ಅದು ಇದೆಲ್ಲ ಇದು ಇದ್ರ ಮಧ್ಯೆ ಆ ವಯಸ್ಸಿನಲ್ಲಿ ಮತ್ತೊಂದು ದೇಶಕ್ಕೆ ಹೋಗೋ ನಿರ್ಧಾರ ಯಾಕೆ ಅದು ನಿರ್ಧಾರ ಆಗಿರಲಿಲ್ಲ ಅದು ಒಂದು ಆಹ್ವಾನ ಆಗಿತ್ತು ಅಲ್ಲಿ ನಾರ್ತ್ ಅಮೆರಿಕನ್ ಟೆಂಪಲ್ ಅಸೋಸಿಯೇಷನ್ ಅಂತ ಇದೆ ಅಲ್ಲಿ ಪ್ರತಿ ವರ್ಷ ಕಲಾವಿದರನ್ನ ಕರೆಸ್ಕೊಂಡು ಪರ್ಫಾರ್ಮೆನ್ಸ್ ಮಾಡೋದು ಕಲ್ಚರಲ್ ಎಕ್ಸ್ಚೇಂಜ್ ಆ ಥರ ನಡೀತಾ ಇದ್ದಿದ್ದರಿಂದ ನನಗೊಂದು ಆಹ್ವಾನ ಬಂತು ನೀವು ಇಲ್ಲಿ ಬಂದು ಪರ್ಫಾರ್ಮ್ ಮಾಡಬೇಕು ಅಂತ ಅಂತ ಒಂದು ಇನ್ವಿಟೇಷನ್ನ ಯಾರೂ ತಿರಸ್ಕಾರ ಮಾಡೋದೇ ಇಲ್ಲ ಅದರಲ್ಲೂ ಆ ಕಾಲದಲ್ಲಿ ಹಾಗಾಗಿ ಅದು ತುಂಬ ದೊಡ್ಡ ಗೌರವ ಆಗಿದ್ದರಿಂದ ಅದನ್ನು ಸ್ವೀಕರಿಸಿದೆ ಸ್ವೀಕರಿಸಿ ಅಲ್ಲಿ ಪರ್ಫಾರ್ಮ್ ಮಾಡಿ ವಾಪಸ್ ಬರೋದು ಅಂತ ಇತ್ತು ಆದರೆ ಅಲ್ಲಿ ಹೋದ ನಂತರ ನನಗಲ್ಲಿ ಸಿಕ್ಕದಂತಹ ಒಂದು ಅವಕಾಶಗಳು ಆಪರ್ಚುನಿಟೀಸು ಯೂನಿವರ್ಸಿಟಿಲಿ ಹೇಳ್ಕೊಡೋದಾಗಬಹುದು ಅಥವಾ ಅಲ್ಲಿರುವಂಥ ಭಾರತೀಯರಿಗೆ ಭರತನಾಟ್ಯವನ್ನು ನಾನು ನಮ್ಮ ಸಂಸ್ಕೃತಿಯನ್ನು ಹೇಳ್ಕೊಡ್ಬೋದು ಆಗಿರೋದು ಅದೆಲ್ಲದೂ ಕೂಡ ನನ್ನನ್ನು ಅಲ್ಲೇ ಇರೋ ಹಾಗೆ ಮಾಡ್ತು ಆ ಸಂದರ್ಭದಲ್ಲಿ ನಮ್ಮ ನನ್ನ ಪತಿ ಶ್ರೀನಿಧಿ ಅವ್ರನ್ನ ಕೂಡ ಅಲ್ಲೇ ಭೇಟಿ ಮಾಡಿದೆ ಅವರು ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಶಾಸ್ತ್ರೀಯ ನೃತ್ಯ ಇದನ್ನೆಲ್ಲ ತುಂಬ ಒಗ್ಗಿಸ್ಕೊಂಡಂಥವ್ರು ಅವ್ರ ಅವ್ರು ತುಂಬಾ ಪ್ರೋತ್ಸಾಹ ಮಾಡಿದ್ರು ಇದೆಲ್ಲ ಒಂಥರ ಹೇಗೆ ಅಂತಂದ್ರೆ ಒಂದೊಂದ್ಸಲ ಗ್ರಹಗತಿಗಳು ನಕ್ಷತ್ರ ಸೇರ್ ಬರೋದು ಅಂತಾರೆ ಗೊತ್ತಾ ಆ ರೀತಿಯಾಗಿ ನನ್ನನ್ನ ಅಲ್ಲಿಯೇ ಆ ಎಷ್ಟು ಒಂದು ಹತ್ತೆರಡು ವರ್ಷ ಅಲ್ಲಿಯೇ ಇರೋ ಹಾಗೆ ಮಾಡ್ತು ಅದ ಮದ್ವೆನೂ ಅಲ್ಲೇ ಅಂದ್ರೆ ಅಲ್ಲಿ ಮೀಟ್ ಮಾಡಿದ್ದು ಮೈಸೂರಿಗೆ ಬಂದು ಮದ್ವೆ ಮಾಡ್ಕೊಂಡು ಮತ್ತೆ ವಾಪಸ್ ಹೋದ್ವಿ ಮಕ್ಕಳಾದರೂ ಆಮೇಲೆ ವಾಪಸ್ ಬಂದ್ವಿ ನಮ್ಮ ದೇಶಕ್ಕೆ ನಾವು ವಾಪಸ್ ಹೋಗೋಣ ಅಂತ ಹೇಳಿ ಮಕ್ಕಳನ್ನು ಕರ್ಕೊಂಡು ವಾಪಸ್ ಬಂದ್ವಿ ಅಲ್ಲಿ ನೀವು ಕಲಾವಿದೆ ಆದ್ರೆ ಅಲ್ಲಿಗೆ ಹೋಗಿದಾಗ ಟೀಚರ್ ಆಗೋದು ಇದೆಯಲ್ಲ ಪಾಠ ಮಾಡೋದು ಅದು ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಟು ಟೀಚರ್ ನಮ್ಮ ದೇಶ ಬಿಟ್ಟು ಹೊರಗಡೆ ಹೋದಾಗ ಅದರಲ್ಲೂ ಪಾಶ್ಚಿಮಾತ್ಯ ದೇಶಕ್ಕೆ ಹೋದಾಗ ನಮ್ಮ ಸಂಸ್ಕೃತಿ ನಮ್ಮ ಕಲೆ ನಮ್ಮ ಭಾಷೆ ನಮ್ಮ ಉಡುಗೆ ನಮ್ಮ ಊಟ ಉಪಚಾರಗಳು ಇದನ್ನ ತುಂಬಾ ಮಿಸ್ ಮಾಡ್ಕೊಳಕ್ ಶುರು ಮಾಡ್ತೀವಿ ತುಂಬ ಮಿಸ್ ಮಾಡ್ಕೊಳಕ್ಕೆ ಶುರು ಮಾಡಿದಾಗ ಅದು ನಮಗೆ ಬೇಕು 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 ಅನ್ನೋ ಹಂಬಲ ಇರುತ್ತೆ ಹಾಗಾಗಿ ನನಗೆ ಅಲ್ಲಿ ತುಂಬ ಉತ್ತೇಜನ ಕೊಟ್ಟರು ಅಲ್ಲಿರುವಂಥ ಭಾರತೀಯರು ತುಂಬ ಉತ್ತೇಜನ ಕೊಟ್ಟರು ತುಂಬ ಗೌರವ ಕೊಟ್ಟರು ತುಂಬ ಒಂದು ಸ್ಥಾನಮಾನವನ್ನು ಕೊಟ್ಟರು ಹಾಗಾಗಿ ಇಲ್ಲ ನೀವು ನೃತ್ಯ ಹೇಳ್ಕೊಡ್ಬೇಕು ನಮ್ಮ ಮಕ್ಳಿಗೆ ನೃತ್ಯ ಪಾಠ ಹೇಳ್ಕೊಡ್ಬೇಕು ಆಮೇಲೆ ನಾನು ಅಲ್ಲಿ ವಾಲಂಟಿಯರ್ ಆಗಿ ಕನ್ನಡ ಹೇಳ್ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೆ ಅಲ್ಲಿರೋ ನಮ್ಮ ಮಕ್ಕಳಿಗೆ ಸೊ ಹಾಗಾಗಿ ಅವ್ರು ಕೊಟ್ಟಂಥ ಉತ್ತೇಜನ ಯಾವ ಮಟ್ಟಿಂದು ಅಂತಂದ್ರೆ ಅದನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಅಷ್ಟ್ ನಮ್ಮನೆ ಮಗಳು ಅಂದ್ರೆ ಯಾವ ರೀತಿ ನೋಡ್ಕೊಳ್ತೀವೋ ಇಡೀ ಭಾರತೀಯರು ನನ್ನನ್ನ ಆ ರೀತಿ ನೋಡ್ಕೋತಾ ಇದ್ರು ಪ್ರತಿಯೊಬ್ಬರಿಗೂ ನಾನು ಒಂಥರ ಮುನ ನಮ್ಯಮುನಾ ಆ ಒಂದು ಉತ್ಸಾಹ ನನಗೆ ಬಂತಲ್ಲಿ ಅದನ್ನ ವರ್ಣಿಸಕ್ಕಾಗಲ್ಲ ಬಿಡಿ ಪೋಷಿಸಿದ್ರು ಪ್ರೋತ್ಸಾಹಿಸಿದ್ರು ಮನೆ ಮಗಳ ತರ ಪ್ರೀತಿ ಕೊಟ್ರು ನನಗೆ ಅಲ್ಲಿ ಮಗ ಹುಟ್ಟುವಾಗ ಎಲ್ಲರೂ ಸೇರ್ಕೊಂಡು ಸೀಮಂತ ಮಾಡಿದ್ದಾರೆ ತವರ್ ಮನೆ ಇಲ್ಲಿದ್ದರಿಂದ ಎಲ್ಲರೂ ಅದು ಯಾವ ರೀತಿ ಅಂತಂದ್ರೆ ಇವತ್ತಿಗೂ ಅದನ್ನು ಯೋಚನೆ ಮಾಡಿದ್ರೆ ತವರ್ ಮನೆ ಅನ್ಸುತ್ತೆ ಆ ಪ್ರೀತಿ ವಿಶ್ವಾಸನ ಭಾರತೀಯರೆಲ್ಲರೂ ಇವರು ಅವರು ಅನ್ನೋ ಹಾಗಿಲ್ಲ ಅದೇನಾಗುತ್ತೆ ಭಾರತ ಬಿಟ್ಟು ಹೊರಗಡೆ ಹೋದಾಗ ಭಾರತೀಯರಾಗ್ತೀವಿ ಸೊ ಹಾಗಾಗಿ ಎಲ್ಲರೂ ಭಾರತೀಯರು ಪಂಜಾಬೀಸ್ ಆಗ್ಬೋದು ಗುಜರಾತಿಸ್ ಆಗ್ಬೋದು ಮಲಯಾಳೀಸ್ ಆಗ್ಬೋದು ತೆಲುಗು ತಮಿಳು ಕನ್ನಡ ಎಲ್ಲರೂ ಒಟ್ಟಿಗೆ ಬಂದು ಆ ಕೊಟ್ಟಂಥ ಪ್ರೀತಿ ಇದೆಯಲ್ಲ ನಮ್ಮ ಹೆಣ್ಮಗಳು ಅಂತ ಅದು ಯಾವುದೋ ಜನ್ಮದ ಪುಣ್ಯ